ಕುಖ್ಯಾತ ಭೂಗತ ಪಾತಕಿ ಹಲವು ಪ್ರಕರಣಗಳ ಆರೋಪಿ ಅಸ್ಗರ್ ಅಲಿಯನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗೆ ನಕಲಿ ಪಾಸ್ಪೋರ್ಟ್ ನೀಡಿ ಸಹಕರಿಸಿದ ನವಾಜ್ ಮತ್ತು ರಶೀದ್ ಎಂಬವರನ್ನು ಕೂಡ ಈ ಸಂದರ್ಭ ಬಂಧಿಸಲಾಗಿದೆ. ಎರಡು ಕೊಲೆ ಪ್ರಕರಣಗಳು ಸೇರಿದಂತೆ 9 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಈತ 2007 ನಕಲಿ ಪಾಸ್ಪೋರ್ಟ್ ಬಳಸಿ ದುಬೈಗೆ ಪಲಾಯನಗೈದು ತಲೆಮರೆಸಿಕೊಂಡಿದ್ದ. ವಿದೇಶದಿಂದ ಊರಿಗೆ ಮರಳಿ ಕೇರಳದ ಉಪ್ಪಳದಲ್ಲಿ ಈತ ತಲೆಮರೆಸಿಕೊಂಡಿರುವಂತಹ ಬಗ್ಗೆ ಖಚಿತ ಮಾಹಿತಿ ದೊರೆಯಿತು. ಕಂಕನಾಡಿ ಠಾಣೆಯ ಪೊಲೀಸರ ಇನ್ಸ್ಪೆಕ್ಟರ್ ಜಗದೀಶ್ ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಅವರನ್ನ ಒಳಗೊಂಡಂತಹ ತಂಡ ಭೂಗತ ಪಾತಕಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ ಈತ ನಡೆಸ್ತಾ ಇದ್ದ ಚಟುವಟಿಕೆಗಳ ಬಗ್ಗೆ ವಿಚಾರಣೆ ನಡೆಯಲಿದೆ. ಭೂಗತ ಪಾತಕಿಯನ್ನ ದುಬೈಗೆ ಪಲಾಯನ ಮಾಡಲು ನಕಲಿ ಪಾಸ್ಪೋರ್ಟ್ ನೀಡಿ ಸಹಕರಿಸಿದ ನವಾಜ್ ಮತ್ತು ರಶೀದ್ ಎಂಬರನ್ನು ಕೂಡ ಬಂಧಿಸಲಾಗಿದ್ದು, ಇವರಿಬ್ಬರು ನಕಲಿ ಪಾಸ್ಪೋರ್ಟ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದು ಈ ಸಂಬಂಧ ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.